ನಮಸ್ತೆ, ನಾವು ಉಡುಪಿ ಸಿರಕೇರಿಯಿಂದ. ನನ್ನ ಜೊತೆ ವೆಸ್ಲಿ ಅಪ್ಪ ಇದ್ದಾರೆ. ಸೊ ಅವ್ರ ಜೊತೆ ಕೇಳ್ಕೊಂಡು ಬರೋಣ. ಅವ್ರು ಉಡುಪಿ ಸಿರಕೇರಿಗೆ ಬರೋ ಮುಂಚೆ ಅವರ ಒಂದು ಲೈಫ್ ಸ್ಟೈಲ್ ಯಾವ ರೀತಿ ಇತ್ತು, ಏನೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ರು, ಹಾಗೆ ಇಲ್ಲಿ ಥೆರಪಿಯನ್ನು ಮಾಡ್ತಾ ಯಾವ ರೀತಿ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡ್ರು ಅಂತ ಹೇಳಿ. ನಮಸ್ತೆ ಅಪ್ಪ. ಸಿರಕೇರಿಗೆ ಬರೋ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ದ? ನಾನು ಸಿರಕೇರಿಗೆ ಬರೋ ಮುಂಚೆ ಗ್ಯಾಸ್ಟಿಕ್ ಇತ್ತು, ಮತ್ತೆ ವೆಯ್ಟ್ ಜಾಸ್ತಿ ಇತ್ತು, ಮತ್ತೆ ಕಫ, ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಮತ್ತು ಒಂದು ನೋವಿತ್ತು. ಅದು ಅದು ತಾಗಿ ತುಂಬ ವರ್ಷದಿಂದ ಆ ನೋವು ಕೆಮ್ಮುವಾಗ ತುಂಬ ನೋವಾಗ್ತಾಯಿತ್ತು. ಅದೆಲ್ಲ ಈಗ ಕ್ಲಿಯರ್ ಆಗಿದೆ. ಬಂದು ನಾನು 40 ಡೇಸ್ ಆಗ್ತಾ ಇತ್ತು. ಆಯಿತು, 40 ದಿನದಲ್ಲಿ ಇಂಪ್ರೂವ್ಮೆಂಟ್ ಅನ್ನು ಪಡ್ಕೊಂಡಿದ್ದೀರಾ? ಯಾವ ಥೆರಪಿಯನ್ನ ಜಾಸ್ತಿಯಾಗಿ ಮಾಡಿದ್ದಾರೆ ಇಂಪ್ರೂವ್ಮೆಂಟ್ ಅನ್ನು ಪಡ್ಕೊಂಡ್ರೆ? ನಾನು ಬೆಡ್ ಮ್ಯಾಟ್ ಇದು ಜಾಸ್ತಿ ಮಾಡಿದ್ದು, ಇದು ಆಟೋಮ್ಯಾಟಿಕ್ V3 ಎಲ್ಲ ಮಾಡಿದ್ದೆ ನಾನು. ಮತ್ತು ಇದು ವಾಟರ್ ಥೆರಪಿ ಸಹ ಆಗಿದೆ, ಅದರಿಂದ ಸಹ ನನಗೆ ತುಂಬ ಒಳ್ಳೆಯದಾಯಿತು. ಅದು ನಂತರ ಉಂಟಲ್ಲ, ನನ್ನ ಕಾಲು ನೋವು, ಕಾಲು ಎಳೆಯುವುದು ಎಲ್ಲ ಸ್ಟಾಪ್ ಆಯಿತು. ನನಗೆ ತುಂಬ ವರ್ಷದಿಂದ ಈ ಕಾಲು ನೋವಿತ್ತು, ಎದ್ದು ನಡಿಲಿಕ್ಕೆ ಆಗ್ತಿರಲಿಲ್ಲ. ಮತ್ತು ಇದು ಅದ ನಂತರ ನನ್ನ ಎಲ್ಲ ಹೇರ್ ಎಲ್ಲ ಫಾಲ್ ಆಗ್ತಿತ್ತು. ಈಗ ಡ್ಯಾಂಡ್ರಫ್ ಏನೂ ಇಲ್ಲ. ನೀರು ತಲೆಗೆಲ್ಲ ಹಾಕುವಾಗ ಸ್ಪ್ರೇ ಮಾಡ್ತಾ ಇದ್ದಾರೆ, ಕೂದಲೆಲ್ಲ ಸ್ವಲ್ಪ ಬರ್ತಾ ಇದೆ. ಖುಷಿ ಆಗ್ತದೆ. ಹೌದು, ಮತ್ತೆ ಮುಂಚೆ ಎಲ್ಲ ಒಂದು ಎದ್ದು ಆಚೆ ಈಚೆ ಹೋಗುವಾಗ ತುಂಬ ಸುಸ್ತಾಗ್ತಿತ್ತು, ಅಲ್ಲಿ ಕೆಲಸ ಮಾಡುವಾಗಲ್ಲ. ಈಗ ಅದೇನು ಪ್ರಾಬ್ಲಮ್ ಇಲ್ಲ, ತುಂಬ ಖುಷಿ ಆಗ್ತದೆ ಇಲ್ಲಿ ಬಂದ ನಂತರ. ಬರುವಾಗ ಫಸ್ಟಿಗೆ ನನಗೆ ಸ್ವಲ್ಪ ಇದಿತ್ತು, ಎಂಥ ವಾತಾವರಣ ಇಲ್ಲಿ ಬಂದ ನಂತರ ಎಲ್ಲ ಖುಷಿ ಆಗ್ತದೆ. ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಯಾವಾಗ ಹೊರಟು ಹೋಗುವುದು ಅಂತ ಅಷ್ಟು ಖುಷಿ ಆಗಿದೆ. ಎಲ್ಲರೂ ಒಳ್ಳೆ ಇದು ಮಾಡ್ತಾರೆ. ಸಿರಕೇರಿಗೆ ಬರೋ ಮುಂಚೆ ನಿಮ್ಮ ಒಂದು ಲೈಫ್ ಸ್ಟೈಲ್ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಚೇಂಜಸ್ ಅನ್ನ ಫೀಲ್ ಮಾಡ್ತಾ ಇದ್ದೀರಾ? ಲೈಕ್ ಇಲ್ಲಿಗೆ ಬರೋದ್ರ ಮುಂಚೆ ನಾನು ಈಗ ರಿಟೈರ್ಡ್ ಆಗಿದ್ದೇನೆ. ಮನೆಯಲ್ಲಿ ಬೇರೆ ಎಂಥದ್ದು ಕೆಲಸ ಇಲ್ಲ. ನನ್ನ ಸ್ವಲ್ಪ ಗಾಡಿ, ನಾನು ಮೆಕ್ಯಾನಿಕ್ ಆ್ಯಕ್ಚುಲಿ, ಅದು ಅದನ್ನೇ ಸ್ವಲ್ಪ ಇದು ಮಾಡ್ಕೊಂಡು ಮನೆಯಲ್ಲೇ ಇದು ಟೈಮ್ ಪಾಸ್ ಮಾಡ್ತಾಯಿದ್ದೆ. ನನಗೆ ಅದು ಆಗ ಹೆಚ್ಚು ಕೆಲಸ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಈಗ ಈ ಬಂದ ನಂತರ ತುಂಬ ಲವಲವಿಕೆಯಾಗಿ ಓಡಾಡಲಿಕ್ಕೆ ಎಲ್ಲ, ಕೆಲವರೆಲ್ಲ ನೋಡಿದಾಗಲೇ ಹೇಳ್ತಾರೆ ನೀನು ತುಂಬ ಚೇಂಜ್ ಆಗಿದೆ, ಮಾರು ಸಫರ್ ಆಗಿದೆ. ನಾನು ಇಲ್ಲಿ ಬರುವಾಗ ನಂದು ವೆಯ್ಟ್ 78.8 ಇತ್ತು, ಮತ್ತು ಈಗ 75ಗೆ ನಿಂತಿದೆ. ಎಲ್ಲ ಹೊಟ್ಟೆ ಎಲ್ಲ ಖಾಲಿಯಾಗಿ ಫ್ಯಾಟ್ ಎಲ್ಲ ಕರಗಿದೆ ಅಂತ ಸರ್. ಬಾಡಿ ಸ್ವಲ್ಪ ಲೈಟ್ ಆಗಿ ಆಗಿದೆ. ಯಾವುದೇ ಒಂದು ಮೆಡಿಸಿನ್ ಇಲ್ಲದೆ, ಯಾವುದೇ ಒಂದು ಜ್ಯೂಸ್ ಇರ್ಬೋದು, ಯಾವುದು ಇಲ್ಲದೆ ಈ ಥರ ವೆಯ್ಟ್ ಲಾಸ್ ಆಗಿರುವಂಥದ್ದು, ಯಾವ ಥರ ಫೀಲ್ ಆಯ್ತು ಇದು? ಅದು ಬಹಳ ಖುಷಿ ಆಗ್ತದೆ. ಈಗ ಬಾಡಿ ತುಂಬ ಲೈಟ್ ಆಗಿದೆ, ಎಲ್ಲರೂ ಹೇಳ್ತಾರೆ ತುಂಬ ಇದಾಗಿದೆ, ನೀನು ಆ್ಯಕ್ಟಿವ್ ಆಗಿದೆ. ಹೌದು, ಈಗ ಕೆಲವೆಲ್ಲ ನಂದು ಪ್ಯಾಂಟ್ ಎಲ್ಲ ಆಗ್ತಿರಲಿಲ್ಲ, ತುಂಬ ಭಾಳ ಕಷ್ಟದಾಗುತ್ತೆ. ಈಗ ಒಳ್ಳೆಯದಾಗುತ್ತೆ. ಮತ್ತು ಶರ್ಟ್ದು ಬಟನ್ ಸಹ ಹಾಕುವಾಗ ಇದು ದೊಡ್ಡ ಹೊಟ್ಟೆ ಆಗಿ ಈಗ ಕ್ಲೀನ್ ಆಗಿದೆ. ನೀನು ನಡೆಯುವಾಗಲೇ ಗೊತ್ತಾಯ್ತು, ನಾನು ಕುಂಟ್ಕೊಂಡು ನಡೀತಾ ಇದ್ದೆ ಮುಂಚೆ. ತುಂಬ ನೋವಾಗ್ತಿತ್ತು, ಬೇಸರ ಸಹ ಆಗ್ತಿತ್ತು, ನಾನು ಎಲ್ಲಿಗೆ ಹೋಗಲಿಕ್ಕೆ ನಾಚಿಕೆ ಆಗ್ತಿತ್ತು ನನಗೆ. ಅದು ಈಗ ಎಲ್ಲ ತುಂಬ ಒಳ್ಳೆಯದಾಗಿದೆ, ತುಂಬ ಖುಷಿ ಉಂಟು. ಈಗ ಸ್ವಲ್ಪ ಉಲ್ಲಾಸ ಆಗಿದೆ. ಎಷ್ಟು ವರ್ಷದ ಪ್ರಾಬ್ಲಮ್ಸ್? ಅದು ಸಾಧಾರಣ ಕಾಲು ನನ್ನದು 25 ಇಯರ್ಸ್ ಆಯಿತು. ಈಗ ಅದು ನಾನು ಎನಿಸಿದೆ ಇದು ನನ್ನ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಪೇನ್ ಕಿಲ್ಲರು ಅದು ಎಲ್ಲ ಕೊಡ್ತಾಯಿದ್ದು, ಅದೆಲ್ಲ ತಗೊಂಡು ಇದು ಲೈಫ್ ಲಾಂಗ್ ಹೀಗೆ ಇರಬೇಕಾ ಅಂತ ಆಲೋಚನೆ ಮಾಡ್ತಿದ್ದೆ. ಮತ್ತು ಅಲ್ಲಿ ನನ್ನ ಊರನ್ನೇ ಹೋದಾಗ ಬಾವು ಒಂದು ಸಲ ಹೇಳಿದರು, ಇಲ್ಲಿ ಫ್ರೀಯಾಗಿ ಒಂದು ಎಂಥದ ಮೆಷಿನ್ ಎಲ್ಲ ಉಂಟು. ಅವರಿಗೆ ಗೊತ್ತಿಲ್ಲ ಎಂತ ಹೇಳಿ, ಅವ್ರಿಗೆ ಹೆಸರಿಗೂ ಸಹ ಗೊತ್ತಿಲ್ಲ. ನನಗೆ ಸಹ ಇದು ನಾನು ಕೇಳಿರಲಿಲ್ಲ ಇಷ್ಟು ವರ್ಷ ಎಂತ ಆಯಿತು, ನನಗೆ
ನಾನು ಹೀಗೆ ಎಲ್ಲ ಉಂಟು ಅಂತೇಳಿ ನನಗೆ ಗೊತ್ತಿರಲಿಲ್ಲ. ನಾನು ಇದು ದೊಡ್ಡ ದೊಡ್ಡ ಹಾಸ್ಪಿಟಲ್ ಎಲ್ಲ ಕೆ ಎಮ್ ಸಿಗೆಲ್ಲ ಹೋಗೋದಲ್ಲ, ಹಾಗೆ ಕಲಿಸ್ಕೊಂಡು ಆಮೇಲೆ ಎಂಥದ್ದು ಅವ್ರು ಹೇಳಿದರು ಎಂಥದ್ದು ಗೊತ್ತಿಲ್ಲ, ಮಿಷನ್ ಎಲ್ಲ ಇಟ್ಟು ನನಗೆ ಮುಂಚೆ ನಡಿಲಿಕ್ಕೆ ಆಗ್ತಿರಲಿಲ್ಲ, ಈಗ ಸ್ವಲ್ಪ ಒಳ್ಳೆಯದುಂಟು ನಡಿಲಿಕ್ಕೆ ಆಗ್ತಾರೆ. ನಾನು ಆಗ ಕೇಳಿದೆ ಇಲ್ಲಿ ಕೊಪ್ಪದಲ್ಲಿ ಇರುವಾಗ ಅಲ್ಲಿ ಉಡುಪಿಯಲ್ಲಿ ಇಲ್ವಾ, ಇರ್ಬೋದು ನನಗೆ ಗೊತ್ತಿಲ್ಲ ಅಂತ ಅವರು ಹೇಳಿದರು. ಮತ್ತೆ ಇಲ್ಲಿ ಬರುವಾಗ ನಾನು ಕೆಲವರ ಹತ್ರ ಕೇಳಿದೆ, ಆಗ ಅವರು ಹೇಳಿದರು ಮುಂಚೆ ಇತ್ತು ಈಗ ಎಲ್ಲಿ ಉಂಟು ಅಂತ ನಮಗೆ ಗೊತ್ತಿಲ್ಲ ಅಂತ ಒಬ್ಬರು ಇಬ್ಬರ ಹತ್ರ ಕೇಳಿದೆ, ಅವರು ಹಾಗೆ ಉತ್ತರ ಕೊಟ್ಟರು. ಮತ್ತೆ ನಾನು ಮರೆತು ಬಿಟ್ಟೆ. ಮತ್ತೆ ನನ್ನ ಭಾವ ಇದು ತುಳುವಲ್ಲಿ ನನ್ನ ಕೇಳ್ತಾರೆ, ಅವ್ರು ಕನ್ನಡದಲ್ಲಿ ಏನು ಹೇಳಿದ್ರು ಗೊತ್ತಿಲ್ಲ. ಅವ್ರು ಹೇಳಿದರು ಸುಧಾ ಅಂತ ಇದ್ದಾರಲ್ಲ, ಹೀಗೆ ನಾನು ಅಲ್ಲಿಗೆ ಹೋಗ್ತಿದ್ದೇನೆ, ಈಗ ಸ್ವಲ್ಪ ನನಗೆ ತುಂಬ ಒಳ್ಳೆಯದಾಗ್ತದೆ, ನೀವು ಬನ್ನಿ ಅಂತ ಹೇಳಿದರು. ನಾನು ಆಯಿತು ಬರ್ತೇನೆ ಅಂತಂದರೆ ಸ್ವಲ್ಪ ದಿನ ಬಿಟ್ಟು ನನ್ನ ಅವನ ಅಕ್ಕನಿಗೆ ಹೇಳಿದೆ, ನನ್ನ ಹೆಂಡತಿಗೆ. ಅವಳು ಬರಲಿಕ್ಕೆ ಸಿಗು, ನಾನು ಕೇಳಿದೆ ಎಲ್ಲಿ ಹೇಗೆ ಒಳ್ಳೆಯದಾಗ್ತದೆ ಅಂತ ಹೇಳಿದರು. ಮತ್ತೆ ಬಂದೆ, ಬಂದು ಮತ್ತೆ ಈಗ ತುಂಬ ಖುಷಿ ಆಗ್ತದೆ. ಇವಾಗ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀರಾ? ಇಲ್ಲ. ಯಾವ ಪ್ರಾಬ್ಲಮ್ಸ್ ಕೂಡ ಇವಾಗ ಟ್ಯಾಬ್ಲೆಟ್ಸ್ ಇಲ್ಲ ಟ್ಯಾಬ್ಲೆಟ್ ಕಂಪ್ಲೀಟ್ ಆಗಿ ಟ್ಯಾಬ್ಲೆಟ್ಸ್ ಅನ್ನು ಸ್ಟಾಪ್ ಮಾಡಿದ್ದೀರಾ? ಸ್ಟಾಪ್ ಮಾಡಿದ್ದೀನಿ. ಮೆಡಿಸಿನ್ ಫ್ರೀ ಲೈಫ್ ಯಾವ ರೀತಿ ಫೀಲ್ ಆಗ್ತಾ ಇದೆ? ಇದು ತುಂಬ ಖುಷಿ ಆಗ್ತದೆ. ಮೆಡಿಸಿನ್ ಅದು ಅಂದರೆ ಟೈಮಿಗೆ ತಗೊಳ್ಬೇಕು, ಅದು ಎಲ್ಲರೂ ಹೋಗುವಾಗ ನಾವು ಅದನ್ನು ಕ್ಯಾರಿ ಮಾಡಬೇಕು. ಅಲ್ಲಿ ಅವರು ಬೇರೆಯವರ ಮನೆಗೆ ಎಲ್ಲಿಗೆ ಅದು ಫಂಕ್ಷನಿಗೆ ಹೋದರೆ ಅಲ್ಲಿ ತಗೊಳ್ಳುವಾಗ ಅವರು ನೋಡ್ತಾರೆ ಅಂತ ನಾಚಿಕೆ ಆಗ್ತದೆ. ಇದು ಈಗ ಏನು ಯೋಚನೆಯೇ ಅದ್ರ ಬಿಟ್ಟೆ ಬಿಟ್ಟಿದ್ದಾರೆ. ಮತ್ತು ನೀವು ಸಹ ಹೇಳಿದ್ರಲ್ಲ ವಾಟರ್ ಥೆರಪಿ ಮಾಡುವಾಗ ಕೆಲವೆಲ್ಲ ಫುಡ್ಡು ತಗೊಳ್ಳಿ ಅದು ಬೇಡ ಇದು ಬೇಡಿ ಅಂತ. ನಾನು ಕಾಫಿ ಟೀ ಎಲ್ಲ ಬಿಟ್ಟು ಬಿಟ್ಟಿದ್ದೇನೆ. ಮತ್ತು ಚಿಕನ್ ಸಹ ಬಾಯ್ಲರ್ ಚಿಕನ್ ತಿನ್ನೋದಿಲ್ಲ, ಇದ್ದರೆ ತರಕಾರಿ ಇಲ್ಲದೆ ಬೇರೆ ನಾಟಿ ಕೋಳಿ ಇದ್ದರೆ ಅದು ಈಗ ಮೀನು ತಿಂತೇನೆ. ಮುಂಚೆ ನಾವು ತಗೊಳ್ಳುವಂತಹ ಒಂದು ಫುಡ್ಡೇ ಮೆಡಿಸಿನ್ ಆಗಿತ್ತು, ಅಂದ್ರೆ ನಾವು ತಗೊಳ್ಳುವಂತಹ ಫುಡ್ ಅಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಎಲ್ಲ ಇರಲಿಲ್ಲ, ಬಟ್ ಇವಾಗ ತಗೊಳ್ಳುವಂತಹ ಫುಡ್ಡೇ ಕೆಮಿಕಲ್ಸ್ ಆಗಿದೆ. ಇದು ನಿಮಗೆ ಯಾವ ತರ ಫೀಲ್ ಆಗ್ತಾ ಇದೆ, ಅಂದ್ರೆ ಈ ಒಂದು ಥೆರಪಿ ಅಗತ್ಯ ಇದೆ ಅಂತ ಹೇಳಿ ಅನಿಸ್ತಾ ಇದೆಯಾ? ಅನಿಸ್ತಾ ಇದೆ. ಈ ಇಲ್ಲಿ ಇದು ಸಹ ಉಂಟಲ್ಲ ಆಲ್ಕಲೈನ್ ವಾಟರ್, ಅದು ಸಹ ತುಂಬಾ ಕುಡಿಯುವಾಗ ತುಂಬಾ ಕುಡಿಲಿಕ್ಕೆ ಮನಸ್ಸಾಗ್ತದೆ. ಈ ಬೇರೆ ಸ್ವಲ್ಪ ಈ ನೀರು ಇದೆ ಅಲ್ಲ ಅದು ಕುಡಿಯುವಾಗ ಸ್ವಲ್ಪ ಹೊಟ್ಟೆ ತುಂಬಿದಾಗ ಬೇಡ ಅಂತ ಅನಿಸ್ತದೆ. ಇದು ಈ ನೀರು ಒಳ್ಳೆಯದು. ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಆಲ್ಕಲೈನ್ ವಾಟರ್? ಆಲ್ಕಲೈನ್ ವಾಟರ್ ತುಂಬ ಒಳ್ಳೆಯದು, ಜೀವಕ್ಕೆ ಸಹ ಖುಷಿ, ಅದು ಕುಡಿಯುವಾಗಲೂ ಸ್ವಲ್ಪ ಇದು ಎನರ್ಜಿ ಬಂದಾಗೆ ಆಗ್ತದೆ ಬೇರೆ ನೀರಿಗಿಂತ. ಈ ನೀರು ತುಂಬ ಒಳ್ಳೆಯದು, ಎಲ್ಲರೂ ಅದನ್ನು ಉಪಯೋಗ ಮಾಡುದು ಅವ್ರಿಗೆ. ನಿಮ್ಮ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗೆ ಟೋಟಲ್ ಆಗಿ ಎಷ್ಟು ಪರ್ಸೆಂಟ್ ರಿಸಲ್ಟ್ ಅನ್ನು ಪಡ್ಕೊಂಡಿದ್ದೀರಾ? ಈಗ ನನಗೆ 80% ಮೇಲೆ ರಿಸಲ್ಟ್ ಉಂಟು. 80%ರಷ್ಟು ರಿಸಲ್ಟ್ ಅನ್ನು ಪಡ್ಕೊಂಡಿದ್ದೀರಾ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸೆರೆಕೆರೆಗೆ? ಸೆರೆಕೆರೆಗೆ ತುಂಬ ಧನ್ಯವಾದ ಹೇಳ್ತೇನೆ. ನಾನು ಇಲ್ಲಿಯ ವಾತಾವರಣ, ಇಲ್ಲಿ ಇವರನ್ನು ಯಾರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಅವರನ್ನೆಲ್ಲ ದೇವರು ಆಶೀರ್ವದಿಸಲಿ. ಮತ್ತು ಹೀಗೆ ಕೆಲವರು ಎಲ್ಲರಿಗೂ ಸಹ ಒಳ್ಳೆಯದು ಆಗ್ತಾ ಇದೆ. ಬರುವವರು ಸಹ ಇಲ್ಲಿಗೆ ಏನು ಡೌಟ್ ಮಾಡದೆ ಬಂದು ಒಳ್ಳೆಯ ರೀತಿಯಲ್ಲಿ ಅವರು ಇಂಟ್ರೆಸ್ಟಲ್ಲಿ ತಗೊಳ್ಬೇಕು. ನಾವು ಒಳ್ಳೆಯದಾಗಬೇಕು, ನಮಗೆ ಮುದುಕರಾಗ್ತಾ ಬರುವಾಗ ಯಾರದಾದರೂ ಡಿಪೆಂಡ್ ಆಗಬೇಕಾಗ್ತದೆ. ಇದು ಹೀಗೆ ಅದು ನಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ, ಈಗ ನಾವು ಏನು ಇಲ್ಲ ಇದ್ದರೆ ಯಾರೇನೋ ಇದಿಲ್ಲ. ಹೌದು, ಚೆನ್ನಾಗಿ ಹೌದು ಹೌದು, ಅದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಬಂದವರು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಮನಸ್ಸಿನಿಂದ ಎಲ್ಲ ಥೆರಪಿ ತಗೊಂಡು ಆರೋಗ್ಯವಾಗಿರಬೇಕಂತ ನನ್ನ ಆಸೆ. ನಾನು ಎಲ್ಲರ ಹತ್ರ ಅದೇ ಕೇಳಿಕೊಳ್ಳುತ್ತೇನೆ. ಓಕೆ, ಥ್ಯಾಂಕ್ ಯು.